ಹಿಂದೆ ಯಾಗಗಳಾಗ್ತಿತ್ತು, ನಾನು ಕೇಳಿದ್ದೇನೆ. ಜ್ಞಾನದ ಯಾಗ, ದ್ರವ್ಯಯಾಗ, ತಪೋಯಾಗ, ತಪೋಯಜ್ಞ ಅಂತ ನಡೀತಿತ್ತಂತೆ. ಅದರ ಮೂಲ ಉದ್ದೇಶ ಬಹುಜನ ಹಿತಾಯ ಚ ಬಹುಜನ ಸುಖಾಯ ಚ, ಎಲ್ಲರ ಏಳ್ಗೆಯನ್ನು ಬಯಸಿ ಹಿಂದೆ ಯಾಗಗಳಾಗ್ತಿತ್ತಂತೆ. ಇವಾಗ ಲಕ್ಷ ದೀಪೋತ್ಸವದ ಮೂಲಕ ದೈವದ ಸಾಕ್ಷಾತ್ಕಾರ, ಲಕ್ಷ ವೃಕ್ಷವನ್ನು ನೆಡುವ ಮೂಲಕ ಪ್ರಕೃತಿಯ ಸಾಕ್ಷಾತ್ಕಾರ, ಇದು ಒಂದು ಯಾಗನೇ, ಬಹುದೊಡ್ಡ ಯಾಗ, ಬಹುದೊಡ್ಡ ಯಾಗ. ಇದರ ಮೂಲ ಉದ್ದೇಶ ಜನರನ್ನ ಬದುಕಿನೆಡೆ ಜಾಗೃತಗೊಳಿಸೋದು. ಜಾತ್ರೆ ಅಂದ್ರೆ ಪೂಜೆ, ಪುನಸ್ಕಾರ, ಹೋಮ, ಹವನ, ದಾಸೋಹ, ಇದೆಲ್ಲದರ ಒಂದು ಅಂಗ, ಒಂದು ಭಾಗ. ಇದರ ಮೂಲ ಉದ್ದೇಶ ಈ ಯಾಗದ, ಈ ಜಾತ್ರೆಯ, ಆ ಕಾಯಕದ, ಆ ಅನ್ನದಾಸೋಹ, ಆ ವೃಕ್ಷದಾಸೋಹ, ಇದೆಲ್ಲದರ ಮೂಲ ಉದ್ದೇಶ ನಮ್ಮೆಲ್ಲರನ್ನ ಜಾಗೃತಗೊಳಿಸ್ತಕ್ಕಂಥದ್ದು. ನಾವು ಯಾರು, ನಾವು ಹೇಗಿದ್ದೀವಿ, ನಮ್ಮ ಬದುಕು ಹೇಗೆ ನಡೀತಾ ಇದೆ. ಒಂದು ಜನಪದ ಗೀತೆಯ ಮೂಲಕ ಅಣ್ಣ ತಂಗಿಯ ಬಾಂಧವ್ಯವನ್ನು ಹೇಳಿದ್ರಲ್ಲ, ಒಬ್ಬ ಗಂಡ ಹೆಂಡತಿಯ ಆ ರೈತಾಪಿ ವರ್ಗದ ಕೃಷಿ ಚಟುವಟಿಕೆಗಳ ಬಗ್ಗೆ ಹೇಳಿಕೊಟ್ರಲ್ಲ, ಹಾಗೆ ನಮ್ಮೆಲ್ಲರ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ಪ್ರಕ್ರಿಯೆ ಈ ಜಾತ್ರಾ ಮಹೋತ್ಸವದಂದು ನಡೆಯುತ್ತೆ. ಕಲಿತೇವೆ, ಒಬ್ಬರಿಂದ ಒಬ್ರು ಕಲಿತಕ್ಕಂಥದ್ದು. ನಹಿ ಜ್ಞಾನೇನ ಸದೃಶ್ಯಂ, ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನೊಂದಿಲ್ಲ. ಆ ಜ್ಞಾನಾರ್ಜನೆಯಾಗಬೇಕು, ಜ್ಞಾನಾರ್ಜನೆಗೆ ಇಚ್ಛಾಶಕ್ತಿ ಇರಬೇಕು. ಆ ಇಚ್ಛಾಶಕ್ತಿಯಿಂದ ಒಬ್ಬರಿಂದ ಒಬ್ರು ಇನ್ನೊಂದು ಸ್ವಲ್ಪ ಕಲಿಯಬೇಕು. ಕಲಿತಾದ ಮೇಲೆ ತಮ್ಮ ತಮ್ಮ ಕಾಯಕವನ್ನ, ಕೆಲಸಗಳನ್ನ ಮಾಡುವ ಮೂಲಕ ಬದುಕನ್ನ ಸುಂದರಗೊಳಿಸಿಕೊಳ್ಳಬೇಕು. ಯಾರೂ ಹಾಗೆ ಇರಬಾರದು. ಕೆರೆಗಳನ್ನ ಸ್ವಚ್ಛ ಮಾಡಬೇಕು, ಗಿಡಗಳನ್ನ ನೆಡಬೇಕು. ನಮ್ಮ ನಮ್ಮ ಹೊಲದಲ್ಲಿ ಕಾಯಕ ಯೋಗಿಗಳಾಗಿ ನಾವು ಕೆಲಸವನ್ನ ಮಾಡಬೇಕು. ವಿದ್ಯಾರ್ಥಿಗಳಾಗಿ, ಯುವಕರಾಗಿ ಬದುಕನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಸಮಯವನ್ನ ವ್ಯರ್ಥ ಮಾಡಬಾರದು. ಯಾವ ರೀತಿ ಅವರೆಲ್ಲ ಸನ್ಮಾನಿಸಲ್ಪಟ್ರೋ, ಆ 12 ಜನ ಯಾವ ರೀತಿ ಸನ್ಮಾನಿಸಲ್ಪಟ್ರೋ, ಜಾತ್ರೆಯಲ್ಲಿ ಭಾಗವಹಿಸಿದ ಬಹಳಷ್ಟು ಜನರಿಗೆ ಹಾಗಾಗೋ ಕನಸುಗಳಿರ್ತದೆ, ಹಾಗಾಗೋ ಆಸಕ್ತಿ ಇರ್ತದೆ, ಹಾಗಾಗ್ತಕ್ಕಂತ ಒಂದು ಮಹದಾಸೆ ಇರ್ತದೆ. ಆ ಮಹದಾಸಿಗೆ ನೀರುಣಿಸ್ತಕ್ಕಂತ ಕೆಲಸ ಈ ಜಾತ್ರೆಯಲ್ಲಿ ಆಗಬೇಕು. ಅವರೂ ಓದಬೇಕು, ಅವರೂ ಸಾಧಕರಾಗಬೇಕು, ಅವರಲ್ಲೂ ಆ ಪ್ರಜ್ಞಾವಸ್ಥೆ ಜಾಗೃತಗೊಳ್ಬೇಕು, ಅವರೂ ಕೆಲಸ ಮಾಡಬೇಕು ಅನ್ನೋದು. ಆ ಮೂಲಕ ನಮ್ಮ ಕೊಪ್ಪಳ, ಆ ಮೂಲಕ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಸದೃಢ ಆಗಬೇಕು, ವಿಶ್ವವೇ ಸದೃಢ ಆಗಬೇಕು ಅನ್ನೋದು ಈ ಜಾತ್ರೆಯ ಉದ್ದೇಶ ಅನ್ನೋದು ನನಗಂತೂ ಅಲ್ಲಿಂದ ಇಲ್ಲಿಗೆ ಬಂದಾದ್ಮೇಲೆ, ಕುಳಿತಾದ್ಮೇಲೆ, ಮಾತು ಕೇಳಿ ಆದ್ಮೇಲೆ, ಅವರಿಗೆ ಸನ್ಮಾನ ಮಾಡಿದ ಮೇಲೆ, ಕೈ ಕುಲುಕಿ ಆದ್ಮೇಲೆ, ಶ್ರೀಗಳ ಪಾದಕ್ಕೆ ಎರಗಿದ ಮೇಲೆ ನನಗಂತೂ ಖಾತ್ರಿಯಾಗಿದೆ. ಹಿಂದೆ ಬಹಳಷ್ಟು ಜನರಿಗೆ ಓದಲಿಕ್ಕೆ ಸಮಯಾವಕಾಶ ಇರ್ತಿರ್ಲಿಲ್ಲ, ಎಲ್ಲವನ್ನು ಎಲ್ಲರೂ ತಿಳಿದುಕೊಳ್ತಿರ್ಲಿಲ್ಲ. ಒಬ್ಬ ಸಕಲ ವಿದ್ಯಾ ಪಾರಂಗತನು, ಸಚ್ಚಾರಿತ್ರ್ಯವಂತನು ಇಡೀ ಸಮಾಜವನ್ನ ಒಬ್ಬ ಅವರ ತಂದೆ ಸ್ಥಾನದಲ್ಲಿ ಸಮಾಜದ ಮುಖ್ಯ ರುವಾರಿಯಾಗಿ ಮುನ್ನಡೆಸ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಈ ಆಡಂಬರ, ಈ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ನ ವೈಭೋಗ, ಇದೆಲ್ಲ ನೋಡಿದ ಮೇಲೆ
ನಮಗೆ ಅದರಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋರಿಗೆ ಎಲ್ಲವನ್ನೂ ಸಂಶಯ ದೃಷ್ಟಿಯಿಂದ ನೋಡುವ ಸ್ವಭಾವ, ಎಲ್ಲವನ್ನೂ ಸಂಶಯ ದೃಷ್ಟಿಯಿಂದ ನೋಡುವ ಸ್ವಭಾವ. ಆದರೆ ಇವತ್ತಿನ ಈ ಜಾತ್ರೆ, ಈ ಪೂರ್ತಿ ಕಳೆದ ಹತ್ತಾರು ದಿನಗಳಿಂದ ನಡೆದಿರತಕ್ಕಂಥ ಈ ಕಾರ್ಯಕ್ರಮ, ಅದಕ್ಕೆ ನಡೆದ ಒಂದು ತಿಂಗಳಾನುಗಟ್ಟಲಿನ ತಯಾರಿ, ಆ ಬದ್ಧತೆ, ನಿಮ್ಮೆಲ್ಲರ ಭಾಗವಹಿಸುವಿಕೆ, ನಿಮ್ಮೆಲ್ಲರ ಭಾಗವಹಿಸುವಿಕೆ ಇಲ್ಲ, ಇನ್ನೂ ಅದು ಜೀವಂತ ಇದೆ, ಇನ್ನೂ ನಮ್ಮಲ್ಲಿ ಸಂಸ್ಕೃತಿ ಸಂಸ್ಕಾರ ಹಾಗೇ ಇದೆ, ಸಾಧನೆ ಮಾಡುವ ಮನಸ್ಸುಗಳಿದ್ದಾವೆ, ದಾನ ದಯೆ ಧರ್ಮ ಮಾಡತಕ್ಕಂಥ ಧೀಮಂತರು ಈ ಸಮಾಜದಲ್ಲಿ ಇನ್ನೂ ಇದ್ದಾರೆ. ನಾವು ಹಿಂದೆ ಅವೆಲ್ಲ ಪೂರ್ತಿ ನನ್ನ ಪದಗಳನ್ನು ಕೇಳಿ ಎಷ್ಟೋ ದಿವಸಗಳಾಗ್ಬಿಟ್ಟಿತ್ತು. ಹಾಗೆ ಜ್ವಾಳ, ತತ್ರಾಣಿಗಿ, ಬಾರ್ಕೋಲೆ, ಲಪಾಟಿ, ಅವೆಲ್ಲವನ್ನ ಇನ್ನೂ ಇದನ್ನು ಕೇಳಿ ಆದ್ಮೇಲೆ, ಶಂಭು ಬಳಿಗಾರರಂತವ್ರನ್ನ ಭೇಟಿ ಆದ್ಮೇಲೆ ನಮಗೇನು ಅನಿಸ್ತಾ ಇದೆ ಅಂತಂದ್ರೆ, ಇನ್ನೂ ಇದೆಲ್ಲ ಜೀವಂತವಾಗಿದೆ. ನಾವು ಯಾವುದೇ ಕಾರಣಕ್ಕೂ ಸಿನಿಕರಾಗುವ ಅವಶ್ಯಕತೆ ಇಲ್ಲ, ಹತಾಶರಾಗುವ ಅವಶ್ಯಕತೆ ಇಲ್ಲ, ನಮ್ಮಲ್ಲೂ ಅದು ಇದೆ ಅನ್ನೋದು ನನಗಂತೂ ಅನಿಸಿದೆ. ಹಾಗಿದ್ರೆ ನಾವು ನೀವೆಲ್ಲ ಏನ್ ಮಾಡಬೇಕು, ಸಂಕಲ್ಪದೊಂದಿಗೆ ಒಂದು ಜಾತ್ರೆ, ಬಹುಶಃ ಎಲ್ಲೂ ಬೇರೆ ಯಾವ ಕಡೆನೂ ನಾನು ಬಹಳಷ್ಟು 11 ಜಿಲ್ಲೆಗಳನ್ನು ಸುತ್ತಿ ಬಂದಿದ್ದೀನಿ, ಎಲ್ಲೂ ಇದನ್ನು ನೋಡಲಿಲ್ಲ. ಒಬ್ಬರನ್ನು ನೋಡಿದ ತಕ್ಷಣ ಒಂದು ಸಂಕಲ್ಪ, 24/7 ಒಂದು ಡೆಡಿಕೇಟೆಡ್ ಲೈಬ್ರರಿ ನಮ್ಮ ಕೊಪ್ಪಳದಲ್ಲಿ, ನಮ್ಮ ಮಠದ ಸಾನ್ನಿಧ್ಯದಲ್ಲಿ, ಮಠದ ಅಂಗಳದಲ್ಲಿ ಆಗ್ತಿದೆ ಅನ್ನೋ ಒಂದು ಸಂಕಲ್ಪ. ಇಡೀ ಕೊಪ್ಪಳಕ್ಕೆ ಯಾವತ್ತೂ ಕೂಡ ಮಳೆಯ ಕೊರತೆ ಆಗಬಾರದು, ಯಾವತ್ತೂ ಈ ಭೂಮಿ ಬರಡಾಗಬಾರದು. ಯಾವ ರೀತಿ ಉಳಿದ ಕಡೆಗಳೆಲ್ಲ ನೀರಿದೆಯೋ ಆ ರೀತಿಯ ನೀರು ಬರಬೇಕು ಅಂತಂದ್ರೆ ರೊಕ್ಷ ಗಿಡ ಇರಬೇಕು, ಗಾಳಿ ಬರಬೇಕು, ನೀರು ಹರಿಬೇಕು, ಮಳೆ ಆಗಬೇಕು ಅನ್ನೋ ಬಹುದೊಡ್ಡ ಸಂಕಲ್ಪ. ಇಂತಹ ಪೂಜ್ಯರನ್ನ ಪಡೆದ ನಾವು ನೀವೆಲ್ಲ ನಿಜವಾಗಿಯೂ ಧನ್ಯರು. ಹಾಗಿದ್ರೆ ಹಾಗಂದ್ಬಿಟ್ಟು ನಾನು ಬಂದ ತಕ್ಷಣ ಏನೋ ಸಿಕ್ಕಾಪಟ್ಟೆ ಸಿಳ್ಳೆಗಳನ್ನು ಹೊಡೆದ್ಬಿಟ್ಟು ಹೋಗ್ಬಿಟ್ರೆ ಆಯ್ತೆ. ರವಿಚಂದ್ರನ್ ಅವರ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ನನ್ನ ಬಗ್ಗೆ ಬಹಳಷ್ಟು ದಂತಕಥೆಗಳಿದೆ, ಬಹಳಷ್ಟು ಹೈಪ್ ಇದೆ, ಎಕ್ಸಾಗರೇಷನ್ ಇದೆ. ನಾನು ಹಾಗಿಲ್ಲ. ಒಬ್ಬ ಸಾಮಾನ್ಯ ಪೊಲೀಸ್ ಅಧೀಕ್ಷಕನಾಗಿ ಎಲ್ಲರಂತೆ ಯಾವ ಕೆಲಸಕ್ಕಾಗಿ ಸರ್ಕಾರ ನನ್ನನ್ನು ನೇಮಕ ಮಾಡಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಕೊಟ್ಟು ತರಬೇತಿಗೊಳಿಸಿ ಬಡವರ ಕಷ್ಟ ಕೇಳುವಂತ ಹೇಳಿದೆಯೋ ಆ ಕೆಲಸವನ್ನ ಸಿರಿಸಾವಹಿಸಿ 70% ಮಾಡ್ತಾ ಇದ್ದೀನಿ. 70%ಕ್ಕೆ ಮಾಡಿದಕ್ಕೇನೆ ಈ ರೀತಿ ಆಗ್ಬಿಟ್ರೆ, 100% ಮಾಡಿಬಿಟ್ರೆ ಉಲ್ಲವ ಹಂಗ. 70%ರಷ್ಟು ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಪ್ರತಿ ವಹಿಸಿದ ಜವಾಬ್ದಾರಿಗಳನ್ನ ನಾನು ನಿರ್ವಹಿಸ್ತಾ ಇದ್ದೀನಿ. ಅದಕ್ಕೆ ಇಷ್ಟೊಂದು ಕೆಲಸ. ಐ ಆಮ್ ಪೇಡ್ ಟು ಡೂ ದಟ್ ವರ್ಕ್. ನಾನು ಆ ಕೆಲಸವನ್ನು ಮಾಡಲಿಕ್ಕೆ ನನಗೆ ಸಂಬಳವನ್ನು ಕೊಡಲಾಗ್ತದೆ. ಬಹಳ ಬುದ್ಧಿವಂತರು ಸೇರಿ ನನಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ವಿದ್ವಾಂಸರೆಲ್ಲ ಸೇರಿ ಆಡಳಿತದ ವೈಖರಿಯ ಬಗ್ಗೆ ನಮಗೆಲ್ಲ ಪಾಠಗಳನ್ನು ಮಾಡಿದ್ದಾರೆ. ಅದರ ಅನುಭವದ ಫಲದಿಂದ ನಾನು ಎಲ್ಲೋ 1, 2, 3, 4 ಜಿಲ್ಲೆಗಳಲ್ಲಿ ಹೋದಲೆಲ್ಲ ಕೆಲಸ ಮಾಡಿದ್ದೀನಿ. ನನಗೆ ಸಿಳ್ಳೆ, ನನಗೆ ಚಪ್ಪಾಳೆ. ಇದು ನೀವು ನೋಡದ ರವಿಚಂದ್ರನ್ ಅವರು, ಬರೀ ವಾಟ್ಸಪ್ ಅಲ್ಲಿನ ರವಿಚಂದ್ರನ್ ಅವರನ್ನು ನೋಡಿ ನೀವು ಸಿಳ್ಳೆ ಹೊಡಿತಿದ್ದೀರಾ. ಫೇಸ್ಬುಕ್ ಅಲ್ಲಿನ ಯಾವುದೋ ಹಾಡು, ಯಾವುದೋ ಸೌಂಡ್ ಮಿಕ್ಸ್, ನಂದು ಅದ್ರ ಮುಂದೆ ಫೋಟೋ ಪಡ್ರಿ ಅಲ್ಲಿಗೆ. ನಾನ್ ಹಾಗಿಲ್ಲ, ನಾನ್ ಸಿಂಗಮ್ ಅಲ್ಲ, ದೇವ್ರಣ್ರಿ. ಏನ್ ಹಾಗಿದ್ರೆ ಒಬ್ಬ ರವಿಚಂದ್ರನ್ ಅವರ ಸಾಕೆ, ಒಬ್ಬ ರವಿಚಂದ್ರನ್ ಅವರ ಸಾಕೆ, ಒಬ್ಬ ಸುರೇಶ್ ಅಥವಾ ಇನ್ನೊಬ್ಬ ಧೀರೇಂದ್ರ ಅಶೋಕ್ ಸಾಕೆ. ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಹೋಲಿಕೆ ಮಾಡಿದ್ರೆ ಹಾಗೆ, ಐ ಆಮ್ ನಾಟ್ ಡಿಫರೆನ್ಸಿಯೇಟಿಂಗ್. ನಾನೇನು ವೈಭಿನ್ಯವನ್ನ, ವಿಭಿನ್ನವನ್ನ ಅಥವಾ ತೊಡಕನ್ನ ಅಥವಾ ವೈರುಧ್ಯವನ್ನ ಎತ್ತಿ ತೋರಿಸ್ತಾ ಇಲ್ಲ. ಅಲ್ಲಿರ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಜನ ಆಗ್ತಾರೆ. ನಮ್ಮ ಹುಡುಗರು ಬರೀ ಹೆಡ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್, FDA, SDA, ಟೀಚರು, ಅಬ್ಬಬ್ಬ ಅಂದ್ರೆ ಚೀಫ್ ಮುನ್ಸಿಪಲ್ ಆಫೀಸರ್ ಆಗ್ತಾರ. ಏನು
ವ್ಯತ್ಯಾಸ ಏನಿದೆ? ಏನ್ ನಮ್ಮನ್ನ ಕಾಡ್ತಾ ಇರೋದು, ಏನ್ ನಮ್ಮನ್ನ ತಡೆದು ಹಿಡಿತಾ ಇರೋದು, ಯಾವುದ ಭೂತ ನಮ್ಮನ್ನ ಕಾಣದಂತೆ ಕಾಡ್ತಾ ಇರೋದು? ನಾವ್ ಯಾಕೆ ಹಾಗಾಗಬಾರದು? ನನ್ನ ಜೊತೆಗಿದ್ದವರು, ಧಾರವಾಡದಲ್ಲಿ ಹೋದವರು ಅಥವಾ ಗದಗಲ್ಲಿ ಹೋದವರು, ಕೊಪ್ಪಳದಲ್ಲಿದ್ದವರು ಕೂಡ ಬಹಳಷ್ಟು ಪ್ರತಿಭಾವಂತರಿದ್ರು ಕೂಡ ಅದನ್ನು ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಯುನೋ, 11 ವರ್ಷದ ಸೇವಾ ಅನುಭವ ನನಗಿದೆ. 2006-07 ಡಿಗ್ರಿ ಮುಗಿದಿದ್ದು, 2008 ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಾನು ಬರೆದಿದ್ದು, 2009 ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಪ್ರೊಫೆಷನರ್ ಆಗಿ, ASP ಆಗಿ, SP ಆಗಿ, DCP ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಏನು, 100 ಶಾಲೆಗಳಿಗೆ ಭೇಟಿ ಕೊಡ್ತೀನಿ, 100 ಹುಡುಗರ ಜೊತೆ ಸಂವಾದವನ್ನು ಮಾಡ್ತೀನಿ, ನನಗೇನಿಸುತ್ತೋ ಅದನ್ನು ಮಾರ್ಗದರ್ಶನ, ನಾನು ಕಲಿತಷ್ಟನ್ನ ಅವ್ರಿಗೆ ಹೇಳ್ಕೊಡ್ತೀನಿ. ಏನ್ ಕಂಡಿದ್ದೀನಿ ಅಂದ್ರೆ, ನಮ್ಮಲ್ಲಿ ಕೀಳಿರಿಮೆ ಭಾವನೆ ಇದೆ. ನಮ್ಮನ್ನ ಬಹುದೊಡ್ಡದಾಗಿ ಕಾಡ್ತಾ ಇರೋದು, ನನಗದ ಆಗಲ್ಲ, ನನಗದು ಸಂಬಂಧಿಸಿದ್ದಲ್ಲ. ISO IPS ಅನ್ನೋದು ಕೇವಲ ಅಂಥವರಿಗೆ ಮಾತ್ರ ಸೀಮಿತ. ನಂದು ಯಲಬುರ್ಗ, ನಂದು ಕುಷ್ಟ್ಗೆ, ನಂದು ಗಂಗಾವತಿ, ನಂದು ಇದು ಯಾವುದೋ ಕ್ರಾಸು, ನಂದು ಇನ್ನೊಂದು ಇದು ಮುಂಡ್ರಿಗೆ, ನಂದು ಗದಗ, ನಂದು ಎರಲ್ ದಿನ್ನಿ, ನನಗೆ ಆಗಲ್ಲ, ನಮ್ಮಪ್ಪ ಕೃಷಿ ಕುಟುಂಬ, ನನಗೆ ಇಂಗ್ಲಿಷ್ ಬರಲ್ಲ, ನಂದು ಬರೀ BA Arts, ಅದು ಇಂಗ್ಲಿಷ್ ಅಲ್ಲಿ ಇರುತ್ತಂತೆ, SA ನನಗೆ ಗೊತ್ತಾಗಲ್ಲ, ಸೈನ್ಸ್ ಅಂಡ್ ಟೆಕ್ನಾಲಜಿ ನನಗೆ ಅರ್ಥ ಆಗಲ್ಲ, ಇಂಗ್ಲಿಷ್ ನ್ಯೂಸ್ ಪೇಪರ್ ನನಗೆ ಓದ್ಲಿಕ್ಕೆ ಆಗಲ್ಲ, ಶಬ್ದಗಳ ಅರ್ಥ ಮಾಡ್ಕೊಳ್ಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಯಾರೋ ಹಂಗಂದ್ರು, 4 ಬೇಕಂತೆ, 5 ಬೇಕಂತೆ, ಇಷ್ಟು ಫೀಸ್ ಕಟ್ಟಬೇಕಂತೆ, ಹುಟ್ಟಾ ಪ್ರತಿಭಾವಂತರಾಗಿರ್ಬೇಕಂತೆ, ರ್ಯಾಂಕ್ಗಳೇ ಇರಬೇಕಂತೆ, ಗೋಲ್ಡ್ ಮೆಡಲ್ಗಳು ಇರಬೇಕಂತೆ, ಗೈಡ್ ಮಾಡೋರು ಯಾವಾಗಲೂ ಪಕ್ಕದಲ್ಲೇ ಇರಬೇಕಂತೆ. ಸುಡುಗಾಡ್ ಸೊಂಟಿ ಕೊಂಬ, ಇದೆಲ್ಲ ಶುದ್ಧ ಸುಳ್ಳು, ಇದೆಲ್ಲ ಶುದ್ಧ ಸುಳ್ಳು. ಶರಣಬಸಪ್ಪ ಕಪ್ಪತ್ನವರಂತೇಳಿ ಸಿರಟ್ಟಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ, ಶರಣಬಸಪ್ಪ, ಅವಿಭಜಿತ ಧಾರವಾಡ ಜಿಲ್ಲೆಯ ZP ಅಧ್ಯಕ್ಷರಾಗಿದ್ದಾರೆ ಅವ್ರ ದೊಡ್ಡಪ್ಪ. ಆ ಹುಡುಗ SLC ಫೇಲ್, PUC ಫೇಲ್, ಡಿಗ್ರಿ ಇಂಗ್ಲಿಷ್ ಫೇಲ್, BEd ಸೀಟ್ ಸಿಗಲಿಲ್ಲ, MA ಸೀಟ್ ಸಿಗಲಿಲ್ಲ ಯೂನಿವರ್ಸಿಟಿಯಲ್ಲಿ. ಯಾರೋ ಹೇಳಿದ್ರು, ಸಂಬಂಧಿಕರು ಯಾರೋ ಒಬ್ರು ದೆಹಲಿಯಲ್ಲಿದ್ರು, ದೆಹಲಿಯಲ್ಲಿ ಓದ್ದ, 1, 2, 3, 4 ಅಟೆಂಪ್ಟ್ ಗಳನ್ನ ಬರೆದ, 365 ರ್ಯಾಂಕಿನೊಂದಿಗೆ 2003-04 IRS ಅಧಿಕಾರಿಯಾಗಿ ನಮ್ಮ ಊರಿಗೆ ಬಂದ ವಾಪಸ್ ಸಿರಟ್ಟಿಗೆ. ಅವನ್ ಸಿರಟ್ಟಿಗೆ ಬಂದಾಗ ಎಲ್ರು ಅನ್ನೋರು, ಏ ಶರಣಪ್ಪ IAS ಆಫೀಸರ್ DC ಆಗ್ಯಾನಂತ, ಅವ್ನ್ ನೀರ್ ಹಾಸ್ತಿದ್ನಲ್ಲ ಅವನ, ಹ್ಞೂ ಅವನ ನೋಮ್ರ, ರಾತ್ರಿ ಟವಲ್ ಕಟ್ಕೊಂಡ್ಬಿಟ್ಟು ಹಾಲು ತಗೊಂಡ ಡೈರಿಗೆ ಹೋಗಿದ್ನಲ್ಲ ಅವನ, ಹ್ಞೂ ಅವನ, SLC ಫೇಲ್ ಆಗಿದ್ನಲ್ಲ ಅವನ, ಅವನ PUC ಫೇಲ್ ಆಗಿದ್ನಲ್ಲ ಅವನ, BEd ಸೀಟ್ ಸಿಗಲಿಲ್ಲಲ್ಲ, MA ಸೀಟ್ ಸಿಗಲಿಲ್ಲಲ್ಲ ಅವನ, ಓಮರಯ್ಯ ಪಾಸ್ ಆಗಿದ್ದ. ನಮ್ಗೆ ದೊಡ್ಡ ಆಶ್ಚರ್ಯ, ದೊಡ್ಡ ಆಶ್ಚರ್ಯ. ಓಹೋ, ಶರಣಬಸಪ್ಪ ಕಪ್ಪತ್ನವರ್ IAS ಆಗಿಬಿಟ್ನ, ಇಲ್ಲೇ ಇದ್ದವನು, ನೀರ್ ಹಾಸ್ದವನು, SLC ಫೇಲ್ ಆದವನು, PUC ಫೇಲ್ ಆದವನು, ಡಿಗ್ರಿಲಿ MB ಆದ, BEd ಸೀಟ್ ಸಿಗದಿರೋನು, ಅವನು ಮಾಡಿದ, ಇಂಗ್ಲಿಷೇ ಅವನು ಬಂದಿರಲಿಲ್ಲ, ನಾವ್ ಯಾಕೆ ಆಗಬಾರದು? ನಮ್ಮಲ್ಲೇನ್ ಕೊರತೆ ಇದೆ ನೋಡೋಣ. ಹಾಗಿದ್ರೆ ಅವನ್ ಏನ್ ಓದಿದಾನೆ ಆ ಪರೀಕ್ಷೆ ಸ್ವಲ್ಪ ತಿಳ್ಕೊಳ್ಳೋಣ, ಅವನ್ ಎಲ್ಲಿ ಹೋಗಿದಾನೆ ಸ್ವಲ್ಪ ನೋಡೋಣ, ಆ ಪ್ರಶ್ನೆ ಪತ್ರಿಕೆಗಳನ್ನ ತರಿಸೋಣ, ಆ ಪುಸ್ತಕಗಳನ್ನ ಒಂದ್ಸಾರಿ ತರಿಸೋಣ, ಆ ಪುಸ್ತಕಗಳನ್ನ ಒಂದ್ಸಾರಿ ತರಿಸೋಣ, ಅವನ್ ಹೇಗ್ ಬರದ ಅವನ ಜೊತೆ ಮಾತನಾಡೋಣ, ಅವನ್ ಕೇಳೋಣ ಅನ್ನೋ ಕುತೂಹಲ. ಅವನಿಗೂ ಇನ್ಫೀರಿಯಾರಿಟಿ ಇತ್ತಂತೆ, ನಮಗೂ ಇನ್ಫೀರಿಯಾರಿಟಿ ಇತ್ತು. 12 ಬಂದಾಗ ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ನನಗೆ ಗೊತ್ತಿರಲಿಲ್ಲ, PUC ಸೆಕೆಂಡ್ ಇಯರ್ ಆರ್ಟ್ಸ್, ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಗೊತ್ತಿರಲಿಲ್ಲ. ಅಂತಹ ಅವಸ್ಥೆಯಲ್ಲೂ ಕೂಡ ಇದನ್ನು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ, ನಮ್ಮಲ್ಲಿ ಕೊರತೆ ಇರುವುದು ಇಚ್ಛಾಶಕ್ತಿಗೆ, ಸಂಕಲ್ಪಕ್ಕೆ. ಒಂದ್ ವೇಳೆ ನಮ್ಮ ಹೆಜ್ಜೆಗಳು ಸದೃಢ ಆಗಿದ್ರೆ, ಆಲೋಚನೆಗಳು ಸಕಾರಾತ್ಮಕವಾಗಿದ್ರೆ, ಇಡೀ ಜಗತ್ತು ನಮಗೆ ಸಹಾಯ ಮಾಡುತ್ತಂತೆ ನಮ್ಮ ಗುರಿಯನ್ನ ಸಾಧಿಸ್ಲಿಕ್ಕೆ, ನಮ್ಮ ಗುರಿ ಸಾಧಿಸ್ಲಿಕ್ಕೆ. ನಮಗೆ ಬೇಕಾಗಿರೋದು ಇಚ್ಛಾಶಕ್ತಿಯ ಕೊರತೆ. ಕೃಷಿಯೇ ಇರಲಿ, ಉದ್ಯೋಗನೇ ಇರಲಿ, ಆಧ್ಯಾತ್ಮನೇ ಇರಲಿ, ಬೌದ್ಧಿಕ ಸಾಧನೆಯೇ ಇರಲಿ, ಸ್ವಂತ ಬದುಕಿನಲ್ಲಿ ಉದ್ಧಾರ ಆಗೋದೇ ಇರಲಿ, ಇಚ್ಛಾಶಕ್ತಿಯ ಕೊರತೆ. ನಮಗೆ ಬಹಳ ಸಮಯವನ್ನ ನಾವು ನೀವೆಲ್ಲ ಕಳೆಯೋದು
ಒಣ ಉಸಾಬ್ರಿ ಆಗ ಇವನು ಒಣ ಉಸಾಬ್ರಿ. ಅವ ಧಾರವಾಡದಾಗ ಹೋಗಿ ಇದ್ದು ಓದಲೇ ಮರಾಯ ಅಂತಂದ್ರೆ ಓದಂಗಿಲ್ಲ, ಕಟ್ಟಿ ಮೇಲೆ ಕುತ್ಕೊಂಡು ಅವನವನು ಟ್ರಂಪ್ ಹಂಗೆ ಮಾಡಬಾರ್ದಾಗಿತ್ತ, ಹಳ್ಳ್ಯಾಗ ಕುಂತಿರ್ತಾನ. ಏ ಇಲ್ಲೋ ಮರ ಅದು ನಿಮ್ಮ ಅಮೆಂಡ್ಮೆಂಟ್ ಹಿಂಗೆ ಮಾಡಬಾರ್ದಾಗಿತ್ತ ಗೊತ್ತಿತ್ತು ನನಗೆ ಅವಂಗೆ ಹಾಕಂತ ಹೇಳಿ. ಯಾಸಿಫ್ ಅವ ಏನು ಇವನು ಪರ್ಸನಲ್ ಅಡ್ವೈಸರ್ ಅನ್ನೋ ಥರ, ಕೆಲಸ ಇಲ್ಲ ಬಗಸಿಲ್ಲ ಏನಿಲ್ಲ, ಕಟ್ಟಿ ಮೇಲೆ ಕುಂದ್ರದು ಮಾತಾಡ್ತಿರೋದು. ದಟ್ ಶುಡ್ ನಾಟ್ ಬಿ ದ ಕೇಸ್. ನಾನು ಉದ್ಧಾರ ಆಗಬೇಕೆ, ಏನಾದರೂ ಕೆಲಸ ಮಾಡ್ತಾನೆ ಇರ್ಬೇಕು, ಬೇಕಾದ ಒಟ್ಟು ಕೆಲಸ ಮಾಡ್ತಾ ಇರು. ಹೊಲಕ್ಕೊಕ್ಕೆಯ ಹೋಗು, ಪಂಚರ್ ತಿತ್ತೀಯ ತಿದ್ದು, ಹಾಲು ಹಾಕ್ತೀಯ ಹೋಗು, ಕಳೆ ತೆಗಿಯ ತೆಗಿ, ರಂಟಿ ಹೊಡಿತೀಯ ಹೊಡಿ, ಡ್ರೈವರ್ ಆಗ್ತೀಯ ಮಾಡು, ಕಲ್ಲು ಹೊಡಿತೀಯ ಹೊಡಿ, ಸ್ವೆಟರ್ನ ವೇಟರ್ ಆಗ್ತೀಯ ವೇಟರ್ ಆಗು, ರಿಯಲ್ ಎಸ್ಟೇಟ್ ದಂಧೆ ಮಾಡ್ತೀಯ ಮಾಡು, ಶಾಲೆಯಲ್ಲಿ ಪಾಠ ಮಾಡ್ತೀಯ ಮಾಡು, ಏನಾದರೂ ಮಾಡು ಖಾಲಿ ಕುಂದ್ರಬೇಡ. ನಮ್ಮ ಬಹುದೊಡ್ಡ ಸಮಸ್ಯೆ ಒಂದು ಕೆಲಸವನ್ನ ಅತಿ ಶ್ರೇಷ್ಠ, ಇನ್ನೊಂದು ಕೆಲಸವನ್ನ ಅತಿ ಕನಿಷ್ಠ ಅಂತ ಭಾವಿಸಿರೋದು. ಸ್ವಾಮಿ ನಾನು ಕಲಿಬೇಕಾದ್ರೆ ನನಗೆ ಆರ್ ಆರ್ ಪಟ್ಟಣ ಒಬ್ಬ ಗುರು ಸಿಕ್ಕಿದ್ರೆ, ರವೀಂದ್ರ ಆರ್ ಪಟ್ಟಣ ಅಂತ ಹೇಳಿ ಆ ವ್ಯಕ್ತಿ ಬಸವಣ್ಣನ ಬಗ್ಗೆ ಮಾತನಾಡ್ಲಿಕ್ಕೆ ಆರಂಭ ಮಾಡಿದ್ರೆ ಸಾಕು ಬಸವಣ್ಣನೇ ನಿಂತು ಪಾಠ ಮಾಡ್ದಂಗಾಗೋದು. ಅವ್ರು ಹೇಳಿಕೊಟ್ರು ಇಲ್ಲಿ ಯಾವುದೂ ಶ್ರೇಷ್ಠ ಕೆಲಸ ಇಲ್ಲ, ಯಾವುದೂ ಕನಿಷ್ಠ ಕೆಲಸ ಇಲ್ಲ, ಯಾವುದೇ ಕೆಲಸ ಇರಲಿ ರವಿ ನೀನ್ ಮಾಡು, ಯಾವುದೇ ಕೆಲಸ ಇರಲಿ ನೀನ್ ಮಾಡು ಅಣ್ಣ ಬಸವಣ್ಣ ಹಿಂಗ್ ಹೇಳಿದಾನೆ. ಯಾವುದೂ ಇಲ್ಲ, ಶ್ರೇಷ್ಠತಮ ಅನ್ನೋದು, ಶ್ರೇಷ್ಠತೆ ಅನ್ನೋದು ಕೆಲಸವನ್ನ ಮಾಡುವ ವಿಧಾನದಲ್ಲಿರಬೇಕು, ಕೆಲಸವನ್ನ ಪ್ರೀತಿಸುವ ವಿಧಾನದಲ್ಲಿರಬೇಕು ಅಂತ. ಆವತ್ತಿಂದನೇ ಎ ಪಿ ಎಂ ಸಿ ಆಗಿ ನಾನು ಚೀಲ ಹೊಲೆಯಕತ್ತಿದೆ. ಎ ಪಿ ಎಂ ಸಿ ಚೀಲ ಹೊಲೆಯ ಥಿಯೇಟರ್ನಾಗ ಕೆಲಸ ಮಾಡೋದು, ಹೋಟೆಲ್ನಲ್ಲಿ ಕೆಲಸ ಮಾಡೋದು, ವೇಟರ್ ಆಗಿ ಕೆಲಸ ಮಾಡೋದು. ಎಂತ ವೇಟರ್ ನಾನಾಗಿದ್ದೆ ಅಂದ್ರೆ ಬೇಕಾದ್ರೆ ಗದಿನಾಗ ಹೋಗಿ ಕೇಳ್ರಿ, ಶಾಂತಲಾ ಹೋಟೆಲ್ನಾಗ ರವಿ ಕಳಿಸ್ರಿ ಅನ್ನೋದು. 8 ಟೇಬಲ್ಗೆ ಸರ್ವ್ ಮಾಡ್ತಿದ್ದೆ, 8 ಟೇಬಲ್ ರೀ, ನೀವ್ ಯಾರು ವೇಟರ್ ಇದ್ರೆ ಗೊತ್ತಿರ್ತದೆ ಅಷ್ಟು ಸುಲಭ ಅಲ್ಲದ. 8 ಟೇಬಲ್ಗೆ ಎಟ್ ಎ ಟೈಮ್ ಸರ್ವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಆರ್ಡರ್ ತಗೊಂಡು ನೆನಪಲ್ಲಿ ಇಟ್ಕೊಂಡು ವಾಪಸ್ ಬಂದು ಆ ಕುಕ್ ಹೇಳಿ ವಾಪಸ್ ಸರ್ವ್ ಮಾಡಿ ಬಿಲ್ ರೆಡಿ ಮಾಡಿಸಿ ವಾಪಸ್ ಕೊಟ್ಟು ಶಭಾಸ್ಗಿರಿ ಪಡೆದು ಟಿಪ್ಸ್ ತಗೊಳ್ಳೋದೈತಲ್ಲ ಅಷ್ಟು ಸುಲಭ ಅಲ್ಲದ. ನಾವು ಬರೀ ಟಿಪ್ಸ್ಗಾಗೆ ಕಾಯ್ತಿರ್ತೀವಿ ವೇಟರ್ಗಳ. ಏನ್ರ ಆಗತ್ತಲ್ಲ, ಒಂದು 5 ರೂಪಾಯಿ ಕೊಟ್ಟು ಬಂದಂದ್ರ ಎದಕ್ಕರ ಆಗತ್ತಲ್ಲ. ಸೊ ವೈ ಐ ಡಿಡ್ ಇಟ್ ಎವ್ರಿವೇರ್ ವೈ ಐ ಟೆಲ್ ಇಟ್, ಪ್ರತಿ ಸ್ಟೇಜ್ ಅಲ್ಲೂ ಪ್ರತಿ ಭಾಷಣದಲ್ಲೂ ಯಸ್ ನಾನು ವೇಟರ್ ಆಗಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನೋ, ಥಿಯೇಟರ್ ನಲ್ಲಿ ನಾನು ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಏನೋ, ಹೌದು ನಾನು ಕಾಫಿ ಸೇಮಿ ಪುತ್ತೂರು ಗೋವಾದಲ್ಲಿ ಕನ್ಸ್ಟ್ರಕ್ಟರ್ ಲೇಬರ್ ಆಗಿ ಕೆಲಸ ಮಾಡಿದ್ದೆ ಅಂತ ಹೇಳಲಿಕ್ಕೆ ಕಾರಣ ಕಾಯಕ ತತ್ವ, ನಮ್ಮ ಆರ್ ಆರ್ ಪಟ್ಟಣ ಸರ್ ಮಾಡಿದ ಪಾಠ. ಯಾವುದೂ ಶ್ರೇಷ್ಠ ಅಲ್ಲ, ಯಾವುದೂ ಕನಿಷ್ಠ ಅಲ್ಲ, ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡು, ಖಾಲಿ ಕೂತ್ಕೋಬೇಡ ಅಂತ ಹೇಳಿ. ಐ ಯೂಸ್ ಟು ಬಿ ಅ ವೆರಿ ಪ್ರೌಡ್ ವೇಟರ್, ಬಹಳ ಪ್ರೌಢಿಮೆಯಿಂದ ಕೆಲಸ ಮಾಡೋದು. ಹಾಗಾಗಿ ನನಗೆ ಸಾವುಕಾರಗಳು ಬಹಳ ಇಷ್ಟಪಡ್ರ, ಸಿಕ್ಕಾಪಟ್ಟೆ ಇಷ್ಟಪಡ್ರ. ಎಸ್ ಆಯ್ತು ಸರ್ ಮಾಡ್ತೀನಿ ಸರ್, ಎಷ್ಟೇ ಇರಲಿ. ಈಗಲೂ ಪೊಲೀಸ್ ಸೇವೆಯನ್ನ ಅಷ್ಟೇ ಗೌರವದಿಂದ ಅಷ್ಟೇ ಕಕ್ಕುಲತೆಯಿಂದ ಅಷ್ಟೇ ಅಪ್ಯಾಯತೆಯಿಂದ ಅಪ್ಪಿಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಇಷ್ಟಪಡ್ತೀರಾ? ನಾವು ಕೀಳರಿಮೆ ಇರಬಾರ್ದು, ಬೆಕ್ಕದ್ರೆ ಬೆಕ್ಕದಿರ್ಲ್ರಿ ತಲೆ ಕೆಡಿಸ್ಕೊಬಿಡ್ರೆ. ಯಾರೋ ಒಬ್ರು ಇನ್ನೋವ ಗಾಡಿಯಾಗ ಬರ್ತಾರನ್ನ ಜಾತ್ರೆಗೆ ಬಂದು ಹೋಲ್ಯವ ಪಾಪ ಆರಾಮಿರ್ಲಿ, ನಿಂದ ಸೈಕಲ್ ಐತನ, ಸೈಕಲ್ಗೆ ಒಂದು ಬರಬ್ಬರ ಗೊಂಡೆ ಹಾಕ, ಇವನೋ ಗೊಂಡೆ ಗೊಂಡೆ ಹಾಕ, ಲೈಟ್ ಹಾಕ, ಟ್ರಿನ್ ಟ್ರಿನ್ ಹೊಡಿ, ಕೆಳಗಡೆ ಆದ್ರೆ ಹಿಂದ್ಗಡೆ ಒಂದು ಹಾಕು ಛಲಗಾರ ಸ್ವಾಭಿಮಾನಿ ಹೊಡಿ. ಅದಾಗ ಅಕ್ಕಿರ್ಲಿ ತಂಗಿರ್ಲಿ ಮದುವೆ ಆಗಿದ್ರೆ ಹೆಂಡತಿ ಕುಂದಿಸ್ಕೊಂಡು ಭರ್ಜರಿ ಬಾ, ಬಿ ಅ ಪ್ರೌಡ್ ಮ್ಯಾನ್. ಇನ್ನೋದ ಬಂದ ಒಂದು ಇನ್ನೋದ ಜೀವನ, ಅವನು ಖುಷಿಯಾಗಿರ್ಲಿ ಪಾಪ.